ಶಾಲೆಯ ಮುಂಭಾಗ. ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಶಿವಪುರ ಗ್ರಾಮದ ಮಧ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಹಾದು ಹೋಗಿದ್ದು ಅದು ಚತುಷ್ಪಥ ರಸ್ತೆಯಾಗಿ ಮಾರ್ಪಡುತ್ತಿದ್ದು ಕಾಮಗಾರಿ ಪ್ರಗತಿ ಹಂತದಲ್ಲಿದೆ. ಗ್ರಾಮದಲ್ಲಿ ಪರಸ್ಪರ ಅಂತರ ನಿರ್ಮಾಣವಾಗಿದ್ದು ಗ್ರಾಮಸ್ಥರು ಗ್ರಾಮದ ಒಂದೆಡೆಯಿಂದ ಇನ್ನೊಂದೆಡೆಗೆ ಸಂಪರ್ಕ ಸಾಧಿಸಲು ಅಗತ್ಯ ಮಾರ್ಗವನ್ನು ನಿರ್ಮಿಸಬೇಕೆಂದು ಶಿವಪುರ ಗ್ರಾಮಸ್ಥರು ಮುಖಂಡರು ಪ್ರಾಧಿಕಾರಕ್ಕೆ ಆಗ್ರಹಿಸಿದ್ದಾರೆ. ನಿರ್ಲಕ್ಷಿಸಿದ ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿ ಬಂದ್ ಮಾಡಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಹಲವು ಬಾರಿ ಮನವಿ ಮಾಡಲಾಗಿದೆ. ಗ್ರಾಮದ ನಡುವೆ ಬಹುದೊಡ್ಡ ಅಂತರ ನಿರ್ಮಾಣಗೊಂಡ ಪರಿಣಾಮ ಸಂಪರ್ಕ ಸಾಧ್ಯವಾಗುತ್ತಿಲ್ಲ. ಶಾಲೆ ಹಾಗೂ ಗ್ರಾಮ ಪಂಚಾಯಿತಿ ಕಚೇರಿ ಸೇರಿದಂತೆ ಧಾರ್ಮಿಕ ಆಚರಣೆಗಳಿಗೆ ಅನಿವಾರ್ಯವಾಗಿ ನಿಕಟ ಸಂಪರ್ಕಕ್ಕೆ ಅಡ್ಡಿ ಉಂಟಾಗಿದೆ ಎಂದು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹೇಳಿದರು. ಅಧಿಕಾರಿಗಳಲ್ಲಿ ಮನವಿ ಮಾಡಲಾಗಿದೆ ಮತ್ತು ಸಂಸದರು ಶಾಸಕರುಗಳಲ್ಲಿ ಮನವಿ ಮಾಡಲಾಗಿದೆ. ಪ್ರಭಾವಿ ಜನಪ್ರತಿನಿಧಿಗಳು ಉನ್ನತಾಧಿಕಾರಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ಗ್ರಾಮಸ್ಥರು ಈ ಮೂಲಕ ಒತ್ತಾಯಿಸಿದ್ದಾರೆ. ವಿಜಿ ರಿಸ್ಬೇಂದ್ರ, ರಾಯಲ್ ಟಿವಿ ನ್ಯೂಸ್, ಕೂಡ್ಲಿಗಿ. ಇದು ಮಕ್ಕಳ ಶಾಲೆ ಮಕ್ಕಳಿಗಾಗಿ ನಾವು ನಿಮ್ಮನ್ನ ಕೇಳ್ಕೊಂಡು ಎರಡು ಮಾತು ಅದನ್ನೇ ಕೇಳೋದು. ಇನ್ನು ಬೇರೆ ವಿಷಯಕ್ಕೆ ಆಗ್ತಾ ಇಲ್ಲ. ನಮ್ಮ ಮಕ್ಕಳ ಶಾಲೆ ಮಕ್ಕಳಿಗಾಗಿ ಇದೊಂದು ನೇಮಕ ಮಾಡಿಕೊಡ್ಬೇಕೆಂದು ನಾವು ತಮ್ಮಲ್ಲಿ ಕೇಳ್ಕೊಳ್ತೇವೆ. ಸುಮಾರು 10 ದಿನಗಳಿಂದ ಶಾಲೆ ರಜೆ ಮಾಡಿ ಶಾಲೆಯನ್ನು ಮಕ್ಕಳನ್ನು ಶಾಲೆ ಕಳಿಸಿದ್ರು ಕೂಡ ಯಾವುದೇ ಅಧಿಕಾರಿಗಳು ಬಂದು ಯಾವುದೇ ಒಂದು ನಿಲುವನ್ನು ತೆಗೆದುಕೊಂಡಿಲ್ಲ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಆದ್ರೂ ಕೂಡ ಶಾಲೆಗೆ ಯಾವುದೇ ಮಕ್ಕಳು ಹೋಗಿರಲ್ಲ, ಶಿಕ್ಷಕರೊಂದೇ ಆಚರಿಸಿರ್ತಾರೆ. ಇವತ್ತಿನ ದಿವಸದಲ್ಲಿ ಯಾವ ಅಧಿಕಾರಿಗಳು ಬಂದು ಏನಾಗಿದೆ? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿವಪುರ, ನಮ್ಮ ಶಾಲೆಯಲ್ಲಿ ಕಳೆದ ಒಂದು ವಾರದಿಂದಲೂ ಮಕ್ಕಳನ್ನು ಪೋಷಕರು ಶಾಲೆಗೆ ಕಳಿಸ್ತಾ ಇಲ್ಲ. ನಾವು ಮನೆ ಮನೆಗೆ ಭೇಟಿ ನೀಡಿದರೂ ಕೂಡ ಮಕ್ಕಳನ್ನು ಪೋಷಕರು ಶಾಲೆಗೆ ಕಳಿಸ್ತಾ ಇಲ್ಲ. ಆದ್ದರಿಂದ ಈಗಿನ ಸ್ವಾತಂತ್ರ್ಯ ದಿನಾಚರಣೆಯನ್ನು ಕೂಡ ಮಕ್ಕಳನ್ನು ಪೋಷಕರು ಶಾಲೆಗೆ ನಮ್ಮ ಶಾಲೆಗೆ ಕಳಿಸಿರುವುದಿಲ್ಲ. ನಮ್ಮ ಶಾಲೆಯ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ನಾವುಗಳು ಕೂಡ ಜೊತೆಗೆ ಸೇರಿ ಈಗಿನ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡಿದ್ವಿ. ಈ ಆದಾಗ್ಯೂ ಪೋಷಕರೊಡನೆ ನಾವು ನಿರಂತರ ಸಂಪರ್ಕದಲ್ಲಿದ್ದರೂ ಕೂಡ ಅವರು ತಮ್ಮ ಏನು ಹಲವು ಬೇಡಿಕೆಗಳಿಗಾಗಿ ಈ ದಿನ ನಮ್ಮ ಶಾಲೆಗೆ ಮಕ್ಕಳನ್ನು ಕಳಿಸಿಲ್ಲ. ಆದಾಗ್ಯೂ ನಾಳೆಯಿಂದಲಾದರೂ ಕೂಡ ಮಕ್ಕಳನ್ನು ಕಳಿಸಿಕೊಟ್ರೆ ಅಂತೇಳಿ ನಾನು ಪೋಷಕರಲ್ಲಿ ಮನವಿ ಕೂಡ ಮಾಡ್ತಾ ಇದ್ದೀನಿ, ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಮನವೊಲಿಸಲಿಕ್ಕೆ ನಮ್ಮ ಶಿಕ್ಷಕರೊಡಗೂಡಿ ಪ್ರಯತ್ನವೂ ಮಾಡ್ತಾ ಇದ್ದೀವಿ. ಅಧಿಕಾರಿಗಳಿಗೂ ಕೂಡ ನಾನು ಈ ವಿಷಯವನ್ನು ಗಮನಕ್ಕೆ ತಂದಿರುತ್ತೇನೆ. ಅಧಿಕಾರಿಗಳು ಸಹ ಮಾನ್ಯ ತಹಸೀಲ್ದಾರರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಬೆಂಗಳೂರಿನ ಮಕ್ಕಳ ರಕ್ಷಣಾ ವೇದಿಕೆಯಾಗಿರ್ತಕ್ಕಂಥ ಇಲಾಖೆಯ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಸಾರ್ ಅವರು ಎಲ್ಲರೂ ಕೂಡ 8ನೇ ತಾರೀಕು ನಮ್ಮ ಶಾಲೆಗೆ ಭೇಟಿ ನೀಡಿ ಶಾಲೆಗೆ ಮಕ್ಕಳನ್ನು ಏಕೆ ಕಳಿಸಿದಿಲ್ಲ ಅಂತೇಳಿ ಪ್ರಶ್ನೆ ಮಾಡಿದರು ಪೋಷಕರೊಡನೆ.